ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಗ್ರೀನ್ ವುಡ್ ಫಾರ್ಮ್ ಅಂತ ಹೇಳಿ, ಇದು ಕೋಲಾರ ಜಿಲ್ಲೆಯಲ್ಲಿರೋದು. ಅವರು ಸಮಗ್ರ ಕೃಷಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ಸರ್ ಹೇಳ್ತಾ ಇದ್ರು ಸರ್ ನಿಮ್ ಚಾನಲ್ ಎಲ್ಲ ಹಾಕೋಣ ಅಂತ ಹೇಳಿ, ಹಾಗಾಗಿ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಾತಾಡಿದಾರೆ ಅವರು. ಅಂದ್ರೆ ಸಮಗ್ರ ಕೃಷಿ ಅಂತಂದ್ರೆ ಒಂದ್ರ ಮೇಲೇನೆ ಅವಲಂಬನೆ ಆಗಿರೋದೆ, ಕುರಿ, ಕೋಳಿ, ಮೇಕೆ, ಹಸು, ಆಮೇಲೆ ಜೇನು ಸಾಕಾಣಿಕೆ, ಪಾರಿವಾಳ ಸಾಕಾಣಿಕೆ, ಪಂದ್ಯದ ಹುಂಜ ಸಾಕಾಣಿಕೆ, ಅದ್ರ ಜೊತೆಗೆ ಕೃಷಿ ಬೇಕಾದಂತ ತರಕಾರಿ ಬೆಳೆಗಳು, ಆಮೇಲೆ ಮಾವಗನಿ, ಸೊ ಈ ತರ ಏನೇನು ಇದಾವ ಅವ್ರ ಹತ್ರ, ಸೊ ಎಲ್ಲನೂ ಹಾಕಿದ್ದಾರೆ ಅವರು. ಅಂದ್ರೆ ಒಂದ್ರ ಮೇಲೆ ಅವಲಂಬನೆ ಆಗದೆ ಟೋಟಲ್ ಆಗಿ ಎಲ್ಲನೂ ಹಾಕಿದ್ದಾರೆ, ಮಿಶ್ರ ಬೆಳೆ ಮಾಡಿದ್ದಾರೆ ಅವರು. ಅದೇ ವಾರ್ಷಿಕ ಒಂದು ಉತ್ತಮ ಆದಾಯ ತಗೊಂತ ಇದ್ದಾರೆ ಅವರು. ಸೊ ನಾ ಹೇಳೋದಿಷ್ಟೇ, ಯಾಕಂತಂದ್ರೆ ನಾಳೆ ನಮ್ದು ಲಾಕ್ಡೌನ್ ಆಗ್ತಾ ಇದೆ ಅಂತಂದ್ರೆ ಎಲ್ಲರೂ ಓಡಿ ಹೋದದ್ದು ತರಕಾರಿ, ಹಣ್ಣು, ಹಾಲು, ದಿನ ಬಳಕೆ ವಸ್ತುಗಳು ತೊಗೊಳಕ್ಕೆ ಹೊರತು ಯಾರು ಬಂಗಾರ, ಬೆಳ್ಳಿ, ಕಾರ್ ತೊಗೊಳಕ್ಕೆ ಹೋಗಿಲ್ಲ. ಹಾಗಾಗಿ ವ್ಯವಸಾಯ ಮೂಲನೇ ಮೂಲತ ಇರೋದಂದ್ರೆ ನಾವೆಲ್ಲ ಅವಲಂಬನೆ ಆಗೋದು ವ್ಯವಸಾಯ ಮೇಲೇನೆ. ನಮ್ಮ ಹತ್ರ 10 ಲಕ್ಷ ರೂಪಾಯಿ ಇದಾವ ಅಂತಂದ್ರೆ ದುಡ್ಡು ತಿನ್ನಕ್ಕಾಗಲ್ಲ, ನಾವು ಕೃಷಿ ಮೇಲೇನೆ ಅವಲಂಬನೆ ಆಗಿದ್ದೀವಿ. ಹಾಗಾಗಿ ಅವ್ರ ವೃತ್ತಿಯಲ್ಲಿ ಪ್ರಾಂಶುಪಾಲರು, ಅವರು ಪ್ರಾಂಶುಪಾಲರಾದ್ರೂ ಆ ಕೃಷಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಕೊಡ್ತಾರೆ ಅವರು. ಯಾಕಂತಂದ್ರೆ ವೃತ್ತಿಯಲ್ಲಿ ಪ್ರಾಂಶುಪಾಲರು ಇದ್ರು, ಬಟ್ ಅವರಿಗೆ ಇದ್ರ ಮೇಲೆ ಕೃಷಿ ಮೇಲೆ ತುಂಬಾ ಆಸಕ್ತಿ ಇರೋದ್ರಿಂದ ಸಮಗ್ರ ಕೃಷಿ ಮಾಡಿದ್ದಾರೆ. ಆ ಒಂದು ಕೋಲಾರ ಜಿಲ್ಲೆಯಲ್ಲಿ ಅವರು ಒಂದು ಮಾದರಿಯ ಒಂದು ಫಾರ್ಮ್ ಇದೆ, ಅದನ್ನ ಅದ್ರ ಬಗ್ಗೆಯಲ್ಲಿ ನಿಮ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಸೊ ಬನ್ನಿ, ಅವರಿಂದ ನಿಮ್ಗೆ ಮಾತಾಡ್ತೀನಿ ನಾನು. ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು, ಇದು ಉತ್ತೂರು ಹೋಬಳಿ ನೀರ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಗ್ರೀನ್ ವುಡ್ ಫಾರ್ಮು ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಫಾರ್ಮ್ ಅಂತ ಹೇಳ್ಬೋದು. ಈ ನಮಗೆ 2021ನಲ್ಲಿ ನಮಗೆ ಪ್ರಗತಿಪರ ರೈತರಾಗಿ ಅವಾರ್ಡು ಸಹ ಸಿಕ್ಕಿದೆ. ಈ ಒಂದು ಗ್ರೀನ್ ವುಡ್ ಫಾರ್ಮ್ನ ವಾರ್ಷಿಕವಾಗಿ ಸುಮಾರು ಅಂದರೆ ಒಂದು 12-13 ಲಕ್ಷ ವಾರ್ಷಿಕ ಆದಾಯವನ್ನು ಪಡ್ಕೊಂತಾ ಇದ್ದೀವಿ. ಇಲ್ಲಿನ ವಿಶೇಷತೆ ಏನಂತಂದ್ರೆ ನಮ್ಮ ಈ ಗ್ರೀನ್ ವುಡ್ ಫಾರ್ಮ್ನಲ್ಲಿ 3 ವಿಶೇಷತೆಯನ್ನು ಹೊಂದಿದೆ. ಒಂದು ಮಳೆ ಆಸರೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಈ ಒಂದು ಗ್ರೀನ್ ವುಡ್ ಫಾರ್ಮು. ಎರಡನೇ ಪಾಯಿಂಟ್ ಬಂದು ಯಾವುದೇ ಆಚೆ ಕಡೆಯಿಂದ ಮೇವು ತರದೆ ನಾವೇ ಮೇವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಎರಡನೇ ಪಾಯಿಂಟು. ಮೂರನೇ ದಿನ ಅಂದರೆ ಕಡಿಮೆ ಲೇಬರ್ಸನ್ನು ಹೊಂದಿರತಕ್ಕಂಥದ್ದು ಈ ಒಂದು ಗ್ರೀನ್ ವುಡ್ ಫಾರ್ಮ್ನ ವಿಶೇಷತೆ ಆಗಿದೆ. ನಮ್ಮಲ್ಲಿ ಮೊದಲನೇದಾಗಿ ಮೀನು ಅಂದರೆ ನಮ್ಮದು ಮಳೆ ನೀರನ್ನೆಲ್ಲ ಸ್ಟಾಕ್ ಮಾಡಿಕೊಂಡು ಈ ಒಂದು ಕೃಷಿ ಹೊಂಡದಲ್ಲಿ ಸುಮಾರು ಅಂದರೆ 1,000-2,000 ಮೀನು ಬಿಟ್ಟಿದ್ದೀವಿ. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಈ ಮಳೆ ನೀರೇ ನಮ್ಗೆ ಆಶ್ರಯ ಆಗಿರೋದ್ರಿಂದ ಈ ಮೀನಿಗೆ ನಾವು ಯಥೇಚ್ಛವಾಗಿ ಆಚೆ ಕಡೆ ಫುಡ್ಡನ್ನು ಚೆಲ್ಲೋದಕ್ಕೆ ಹೋಗೋದಿಲ್ಲ. ಇದನ್ನು ನಾವು ಗೋಣ್ ಚೀಲದಲ್ಲಿ ಕಟ್ಟಿ ಮೀನಿಗೆ ಎಷ್ಟು ಬೇಕೋ ಅಷ್ಟು ಹಾಕೋದ್ರಿಂದ ಮೀನು ಬಂದು ಅದನ್ನು ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊಳೆಯೋದಕ್ಕೆ ಅವಕಾಶವಿಲ್ಲ, ಅದರಿಂದ ನೀರು ಶುಭ್ರವಾಗಿರ್ತದೆ. ಈ ನೀರನ್ನು ಬಳಸ್ಕೊಂಡು ನಾವು ಕುರಿ ಸಾಕಾಣಿಕೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಮೊಟ್ಟೆ ಕೋಳಿ ಇದೆ, ಪಂದ್ಯದ ಕುಂಜ ಇದೆ, ಸುಮಾರು 1,500 ಹೆಬ್ಬೇವಿದೆ, ಹಾಗೂ ರಕ್ತಚಂದನ ಒಂದು 600 ಇದೆ, ವೈಟ್ ಸ್ಯಾಂಡಲ್ ಒಂದು 700 ಇದೆ. ಟೋಟಲ್ ಆಗಿ ನಮಗೆ ಮಳೆ ಆಶ್ರಯಲ್ಲೇ ಇಷ್ಟು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪಾರಿವಾಳ ಇದೆ, ಜೇನು ಸಾಕಾಣಿಕೆ ಇದೆ, ಎರೆಹುಳು ಇದೆ, ದೇಶೀಯ ಆಕಳು ಇದೆ, ಇಷ್ಟೆಲ್ಲವೂ ಸಹ ನಾವು ಈ ಒಂದು ಮಳೆ ನೀರಿನ ಆಸರೆಯಲ್ಲೇ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನಾವೇನು ಮಾಡ್ತಾ ಇದೀವಿ, ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಪ್ಲಸ್ ಹಣ್ಣಿನ ಗಿಡಗಳು, ಸುಮಾರು 16 ರೀತಿಯ ಹಣ್ಣಿನ ಗಿಡಗಳಿದ್ದಾವೆ. ಇದರಲ್ಲಿ ಸಪೋಟ, ದಾಳಿಂಬೆ, ಹಲಸು, ತೆಂಗು, ಮಾವು, ಚಕೋತ, ಚೇಪೆಕಾಯಿ, ನಲ್ಲಿ, ಬಾಳೆ, ಸುಮಾರು ಡ್ರ್ಯಾಗನ್ ಫ್ರೂಟು, ಸುಮಾರು ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ನಾವು ಬಿಡ್ತಕ್ಕಂಥ ಗಿಡಗಳನ್ನ ನಾವು ಬೆಳೆಸ್ಕೊಂಡಿದ್ವಿ. ಇಲ್ಲಿ ನಮ್ಮದೊಂದು ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ಹೆಬ್ಬೇವನ್ನು ನಾವು ಪ್ರತಿ ದಿವಸನೂ ಸಹ ವರ್ಷಕ್ಕೆ ನಾವು ಒಂದು 2-3 ಕಟಾವು ಮಾಡೋದ್ರಿಂದ ಆ 2 ಹೆಬ್ಬೆಯ ಮಧ್ಯದಲ್ಲಿ ಶ್ರೀಗಂಧ ಹಾಕಿದ್ದೀವಿ. ನಾವು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಡಿವಿಜುವಲ್ ಆಗಿ ಬೆಳೆಸಿಲ್ಲ, ಎಲ್ಲ ಮಿಶ್ರ ಬೆಳೆಯಾಗಿ ನಾವು ಬೆಳೆಸಿದ್ದೀವಿ. ಆದ್ದರಿಂದ ನಮಗೆ ಕೃಷಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಅನ್ನೋದು ಕಂಡು ಬರ್ತಾ ಇಲ್ಲ, ಹೆಚ್ಚು ಆದಾಯ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಬ್ಬ ರೈತ ನಾವು ಮಿಶ್ರ ಬೆಳೆಯಾಗಿ ಮಾಡಿದ್ರೆ ಇವನಿಗೆ ಲಾಸ್ ಅನ್ನೋದೇ ಕಂಡು ಬರೋದಿಲ್ಲ. ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಯಥೇಚ್ಛವಾಗಿ ಲಾಭ ಬರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ನಮಗೆ ಕುರಿನಲ್ಲಿ ಏನಾಗಿದೆ ಅಂದರೆ ನಾವು ವರ್ಷಕ್ಕೆ 2 ಬ್ಯಾಚ್ನ ನಾವು ಮಾಡ್ತೀವಿ. ಸುಮಾರು 5 ಲಕ್ಷ ಕೊಟ್ಟು ಒಂದು 50-100 ಕುರಿ ತರ್ತೀವಿ ಅಂತ ಹೇಳ್ಕೊಳ್ಳಿ. 100 ಕುರಿ ತರ್ತೀವಿ 5,000 ಬೆಲೆನಲ್ಲಿ. ಅದನ್ನು ನಾವು ಬೆಳೆದು 6 ತಿಂಗಳಿಗೆ ಮಾರಿದ್ರೆ 5 ಲಕ್ಷ ಕೊಟ್ಟು ತಂದಿದ್ದ ಕುರಿಯನ್ನು ನಾವು 10 ಲಕ್ಷಕ್ಕೆ ಮಾರ್ಬೋದು. ಇದು 6 ತಿಂಗಳಿಗೆ 5 ಲಕ್ಷ ಲಾಭ ಬರುತ್ತೆ. 5 ಲಕ್ಷದಲ್ಲಿ 1 ಲಕ್ಷ ಖರ್ಚು ವೆಚ್ಚ ಹೋದ್ರು 4 ಲಕ್ಷ ಸಿಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು 6 ತಿಂಗಳಿಗೆ ಇದೇ ರೀತಿಯಲ್ಲಾದರೆ ನಮಗೆ 8 ಲಕ್ಷ ಕುರಿನಲ್ಲಿ ಸಿಗುತ್ತೆ. ಮತ್ತು ಪಂದ್ಯದ ಹುಂಜ ಇದೆ, ಪಂದ್ಯದ ಹುಂಜ ನಾವೇನು ಮಾಡಿದ್ವಿ ಅಂದರೆ ಗೂಗಲಲ್ಲಿ ಹಾಕಿರೋದ್ರಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲ್ಪೆ ಇವರೆಲ್ಲ ಬಂದು ಪಂದ್ಯದ ಹುಂಜವನ್ನು ತಗೊಂಡು ಹೋಗ್ತಾರೆ. ಹಾಗೂ ನಮಗೆ ಈ ಮೊಟ್ಟೆ ಕೋಳಿ ಇದೆ. ಮೊಟ್ಟೆ ಕೋಳಿ ನಮಗೆ ದಿನಕ್ಕೆ ಸುಮಾರು ಅಂದರೆ ಒಂದು 50-60 ಮೊಟ್ಟೆ ಬರೋದ್ರಿಂದ ಒಂದು ಮೊಟ್ಟೆನ ನಾವು 12 ರೂಪಾಯಿ ಕೊಡೋದ್ರಿಂದ ಮೊಟ್ಟೆನೂ ಸಹ ಸೇಲ್ ಆಗ್ತಾ ಇದೆ. ಮತ್ತು ದೇಶೀಯ ಆಕಳು ಇದು ಮನೆಗಾಗಿ ಬಳಸ್ಕೊಂಡಿದ್ವಿ. ನಾವು ಏನು ಮಾಡ್ತೀವಿ
ಮಾಡ್ತಾ ಇದೀವಿ ಅಂದ್ರೆ ಮನೆಯಲ್ಲಿ ತುಪ್ಪ ಹಾಲು ಮೊಸರು ಮಜ್ಜಿಗೆ ಬಳಸಬೇಕಾಗಿ ಇರೋದ್ರಿಂದ ಇದು ಆಯುರ್ವೇದಿಕ್ ಕೂಡ ಹೊಂದಿರೋದ್ರಿಂದ ನಾವು ದೇಶೀಯ ಆಕಳನ್ನ ಬಳಸ್ತಾ ಇದ್ವಿ. ಮತ್ತೆ ಈ ದೇಶೀಯ ಆಕಳಲ್ಲಿ ನಾವು ಎರೆಹುಳನ್ನು ಸಹ ನಾವು ಯಥೇಚ್ಛವಾಗಿ ಮಾಡ್ಕೊಂಡು ರೈತರಿಗೆ ನಾವು ಗೊಬ್ಬರಕ್ಕಾಗಿ ಬಳಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಮುಂದಿನ ಬೆಳವಣಿಗೆ ಎರೆಹುಳನ್ನು ನಾವು ಯಥೇಚ್ಛವಾಗಿ ಬಳಸಬೇಕು ಅಂತ ನಮ್ಮ ಆಸೆ ಆಗಿದೆ. ಅದೇ ರೀತಿಯಲ್ಲಿ ನಮ್ದು ಈ ಪಾರಿವಾಳನ ಅಂತಕ್ಕಂಥದ್ದನ್ನು ಒಂದು ಉಪಕಸವಾಗಿ ಮಾಡಿದ್ವಿ. ಈ ಪಾರಿವಾಳದ ಜೊತೆಗೆ ಜೇನನ್ನು ಸಹ ಇವು ಎರಡನ್ನ ಈಗ ಟ್ರಯಲ್ ಆಗಿ ಬಳಸಿದ್ವಿ. ಇದರಲ್ಲಿ ಏನಾದ್ರು ಲಾಭ ಸಿಕ್ಕಿದ್ರೆ ಮುಂದಿನ ಬೆಳವಣಿಗೆಯಲ್ಲಿ ಇದನ್ನ ಯಥೇಚ್ಛವಾಗಿ ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಈಗ ರೈತರು ಏನಂದ್ರೆ ಯಾವುದೇ ಒಂದು ಕೃಷಿಯನ್ನ ಮಾಡ್ಬೇಕಂದ್ರೆ ಫಸ್ಟ್ ನಾವು ಟ್ರಯಲ್ ಆಗಿ ಬಳಸ್ಕೊಂಡು ಅದ್ರಲ್ಲಿ ಲಾಭ ಬರುತ್ತಾ ನಷ್ಟ ಬರುತ್ತಾ ನೋಡಿಕೊಂಡು ಅದರ ರೋಗಗಳಿಗೆ ಕಾರಣವಾಗಿರ್ತಕ್ಕಂಥ ವ್ಯಾಕ್ಸಿನ್ಸ್ ಏನು ಯಾವ್ದು ಹಾಕ್ಬೇಕು ಏನು ಅಂತ ತಿಳ್ಕೊಂಡು ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಟ್ರಯಲ್ ಅಲ್ಲಿ ಸಕ್ಸಸ್ ಆದ್ಮೇಲೆ ನಾವು ಯಥೇಚ್ಛವಾಗಿ ಬಳಸ್ಬೇಕು. ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ ಇದ್ದಕ್ಕಿದ್ದಂಗೆ ದುಡ್ಡನ್ನ ಯಥೇಚ್ಛವಾಗಿ ಸುರಿತಾರೆ, ಸುರಿದಿದಾದ ತಕ್ಷಣ ಮತ್ತೆ ಫೇಲ್ಯೂರ್ ಆಗ್ತಾರೆ, ಮತ್ತೆ ಇದರಲ್ಲಿ ಅಗ್ರಿಕಲ್ಚರ್ ಲಾಸ್ ಅಂತಾರೆ. ಲಾಸ್ ಅನ್ನೋದು ಪ್ರಶ್ನೆ ಅಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಫಸ್ಟ್ ಟ್ರಯಲ್ ಮಾಡ್ಕೋಬೇಕು, ಅದ್ರ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು. ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ಆ ಪ್ರಾಕ್ಟಿಕಲ್ ಆಗಿ ಸಕ್ಸಸ್ ಆದ್ಮೇಲೆ ನಾವು ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕು. ಇದರಿಂದ ನಾವು ಯಥೇಚ್ಛವಾಗಿ ಬೆಳಿಬಹುದು. ಈಗ ನಾವು ಈ ಇಷ್ಟೊಂದು ಶೆಡ್ ಅಲ್ಲಿ ನಾವು ಈಗ ಕಮರ್ಷಿಯಲ್ ಆಗಿ ಕುರಿ ಮತ್ತು ಕೋಳಿಯಿಂದ ವಾರ್ಷಿಕವಾಗಿ ಒಂದು 12 ಲಕ್ಷ ಪಡಿಬಹುದಾದ್ರೆ ಈಗ ನಾವು ಟ್ರಯಲ್ ಆಗಿ ಮಾಡಿರ್ತಕ್ಕಂಥದ್ದು ಎರೆಹುಳು ಜೇನು ಪಾರಿವಾಳ ಇಷ್ಟನ್ನ ನಾವು ಟ್ರಯಲ್ ಆಗಿ ಮಾಡ್ತಾ ಇದ್ವಿ. ಇದರಲ್ಲಿ ಲಾಭ ಬಂತು ಯಥೇಚ್ಛವಾಗಿ ಸಿಗತ್ತೆ ಅಂತಂದ್ರೆ ನಾವು ಇದನ್ನ ಏನ್ ಮಾಡ್ಬೋದಂದ್ರೆ ಮುಂದಿನ ಬೆಳವಣಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಆದ್ರಿಂದ ಎಲ್ಲಾ ರೈತರಿಗೂ ಹೇಳೋದೇನಂದ್ರೆ ನಾವು ಪ್ರತಿ ಮಂತು ಸಹ ನಮ್ಮ ಈ ಒಂದು ಗ್ರೀನ್ ವುಡ್ ಫಾರಂ ಅಲ್ಲಿ ರೈತರಿಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕೃಷಿ ಕಾರ್ಯಾಗಾರಗಳನ್ನು ಮಾಡ್ತಾ ಇದೀವಿ. ಆಸಕ್ತಿ ಇರ್ತಕ್ಕಂಥ ರೈತರು ಈ ಕೃಷಿ ಕಾರ್ಯಾಗಾರಕ್ಕೆ ಬಂದು ಭಾಗವಹಿಸಬಹುದು. ಇದು ಟ್ರೈನಿಂಗ್ ಆದ ತಕ್ಷಣ ನಿಮ್ಗೆ ಕುರಿ ಕೋಳಿ ಮೀನು ಪಾರಿವಾಳ ಜೇನು ದೇಶಿ ಆಕಳು ಎರೆಹುಳು ಜೀವಾಮೃತ ಇವೆಲ್ಲದಕ್ಕೂ ಸಹ ಮಾಹಿತಿ ಕೊಟ್ಟು ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ. ಮತ್ತೆ ಲೋನು ನಮ್ಮ ಅಗ್ರಿಕಲ್ಚರ್ಗಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಏನೆಲ್ಲ ಲೋನ್ ಸಿಗುತ್ತೆ ಅಂತಕ್ಕಂಥದ್ದಕ್ಕೂ ಸಹ ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇದನ್ನೆಲ್ಲ ಸಹ ರೈತರು ನೀವು ಸದುಪಯೋಗವನ್ನು ಪಡಿಸ್ಕೊಂಡು ಅದರಿಂದ ನೀವು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಈ ಒಂದು ಫಾರಂನ ಉದ್ದೇಶ ಆಗಿದೆ. ಮುಂಜೆ ಇದೆ ಮುಂಜಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಆಚೆ ಕಡೆಯಿಂದ ಫುಡ್ ಯಾಕೆ ತರೋದಿಲ್ಲ, ನಾವ್ ಇಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀವಿ ಅಂದ್ರೆ ನಾವು ಅಜೋಲವನ್ನ ಸುಮಾರು ಒಂದು 6-7 ತೊಟ್ಟಿ ಮಾಡ್ಕೊಂಡಿದೀವಿ. ಇದರಿಂದ ನಾವು ಇದರಲ್ಲಿ ಇರ್ತಕ್ಕಂಥ ಫೀಡನ್ನ ನಾವೇ ತೆಗೆದು ಪ್ರತಿ ದಿವಸ ನಮ್ಗೊಂದು 10-15 kg ಸಿಗೋದ್ರಿಂದ ನಾವು ಪಂದಿತ ಉಂಜಿಗಳಿಗೆ ಬಳಸ್ಕೊತೀವಿ. ಅದ್ರ ಜೊತೆಗೆ ರಾಗಿಯನ್ನ ನಾವೇ ಬೆಳಿತೀವಿ, ಆ ರಾಗಿಯನ್ನ ನಾವು ಬಳಸ್ಕೊತೀವಿ. ನಾವು ಮುಂಗಾರಕ್ಕೆ ಜೋಳ ಹಾಕೊಂತೀವಿ, ಹಿಂಗಾರಕ್ಕೆ ಹುರುಳಿ ಹಾಕೊಂತೀವಿ, ಜೊತೆಗೆ ರಾಗಿ ಹಾಕೊತಾ ಇದೀವಿ. ಇಷ್ಟೆಲ್ಲ ಸಹ ನಾವೇ ಇಲ್ಲಿ ಉತ್ಪತ್ತಿ ಮಾಡೋದ್ರಿಂದ ಮೇವು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳಿಗೆ ಆಚೆ ಕಡೆಯಿಂದ ಫೀಡ್ ತರಬಾರ್ದು ಅನ್ನೋದು ಈ ಫಾರ್ಮ್ನ ಉದ್ದೇಶ ಆಗಿದೆ. ರೈತರು ಸ್ವಾವಲಂಬಿ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಫಾರಂ ಒಂದು ರೈತರಿಗೆ ಮಾದರಿ ಆಗಿರಬೇಕು. ಇದರಿಂದ ಎಲ್ಲಾ ರೈತರು ಸಹ ಮ್ಯಾಕ್ಸಿಮಮ್ ನಮ್ಮಿಂದ ನಮ್ಮ ಫಾರ್ಮ್ ಅನ್ನ ನೋಡಿ ಇನ್ಸ್ಪೈರ್ ಆಗಿರ್ತಕ್ಕಂಥ ರೈತರು ಸುಮಾರು ಅಂದ್ರೆ ಒಂದು 15-20 ಜನ ಫಾರ್ಮ್ ಅನ್ನ ನೋಡಿ ಸುಮಾರು ಜನ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ನಾನು ಎಲ್ರಿಗೂ ಸಹ ಈ ಯೂಟ್ಯೂಬ್ ಇಂದ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ ಪ್ರತಿಯೊಬ್ಬರು ಸಹ ಸಮಗ್ರ ಕೃಷಿಯನ್ನ ಮಾಡಿ ಒಂದ್ರಲ್ಲಿ ಲಾಸ್ ಆದ್ರೂ ಸಹ ಇನ್ನೊಂದ್ರಲ್ಲಿ ಲಾಭ ಬರುತ್ತೆ. ಆದ್ರಿಂದ ರೈತರಿಗೆ ಇದೊಂದು ಮಾದರಿ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಈ ಒಂದು ಕೊನೆ ಆಸೆ ಅಂತ ಹೇಳ್ತಾ ನನ್ನ ಈ ಒಂದು ಗ್ರೀನ್ ವುಡ್ ಫಾರ್ಮ್ನ ಅನಿಸಿಕೆಯನ್ನ ಅಭಿಪ್ರಾಯವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.